ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಅವಧಿಯಲ್ಲಿ ಚೋಳರ ಕಾಲದ ಸ್ವಯಂ ಗ್ರಾಮಾಡಳಿತ ಪದ್ಧತಿಯ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಎಲ್ಲರೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚೋಳ ವಂಶ ದಕ್ಷಿಣ ಭಾರತದ ತಮಿಳುನಾಡಿನ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಅರಸು ಮನೆತನಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಕ್ರಿಸ್ತಪೂರ್ವ 3ನೇ ಶತಮಾನದಿಂದಲೂ ಚೇರ, ಚೋಳ ಮತ್ತು ಪಾಂಡ್ಯ ಮನೆತನಗಳ ಹೆಸರುಗಳು ದಕ್ಷಿಣ ಭಾರತದ ಚರಿತ್ರೆಯಲ್ಲಿ ಉಲ್ಲೇಖಿತವಾಗಿವೆ. ಅಶೋಕನ ಶಾಸನಗಳಲ್ಲಿ ಚೋಳರ ಉಲ್ಲೇಖಗಳಿವೆ. ಚೋಳರು ಮೌರ್ಯ ಸಾಮ್ರಾಜ್ಯದ ದಕ್ಷಿಣದ ಭಾಗದಲ್ಲಿ ಆಳುತ್ತಿದ್ದರೆಂದು ತಿಳಿದುಬರುತ್ತದೆ. ಚೋಳರ ಪ್ರಾಚೀನ ಇತಿಹಾಸದ ರಚನೆಗೆ 2ನೇ ಶತಮಾನದ ಸಂಗಮಯುಗದ ಸಾಹಿತ್ಯವೇ ಪ್ರಮುಖ ದಾಖಲೆಯಾಗಿದೆ. ಈ ಯುಗದಲ್ಲಿ ಚೋಳರು, ಚೇರರು, ಪಾಂಡ್ಯರು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಈ ಸಂಗಮ ಸಾಹಿತ್ಯದ ಪ್ರಕಾರವೇ ಕಾವೇರಿ ನದಿ ತೀರದ ಉರೈಯೂರು ಚೋಳರ ರಾಜಧಾನಿಯಾಗಿತ್ತು. ಕಾವೇರಿ ಪಟ್ಟಣ ಚೋಳರ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು ಅನ್ನೋದು ನಮಗೆ ತಿಳಿದುಬರ್ತದೆ. ಸಂಗಮ ಸಾಹಿತ್ಯದ ಪ್ರಕಾರವೇ ಚೋಳ ಸಂತತಿಯ ಕರಿಕಾಲ ಚೋಳ ಪ್ರಸಿದ್ಧನಾಗಿರ್ತಕ್ಕಂಥ ಅರಸ. ತಮಿಳು ಸಾಹಿತ್ಯದಲ್ಲಿ ಆತನ ಬಗ್ಗೆ ಅನೇಕ ಕಥೆಗಳು ಬರ್ತವೆ. ಆಮೇಲೆ ಚೋಳರು ತಂಜಾವೂರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ದೀರ್ಘಕಾಲಾವಧಿಯವರೆಗೆ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥವ್ರು. ಈ ಚೋಳರು ಸ್ಥಳೀಯ ಸಂಘ ಸಂಸ್ಥೆಗಳಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥವ್ರು. ಅಂದರೆ ಗ್ರಾಮಗಳ ಆಡಳಿತವನ್ನು ಅಲ್ಲಿಯ ಸ್ಥಳೀಯರಿಗೆ ಬಿಟ್ಟುಕೊಟ್ಟಿರ್ತಕ್ಕಂಥವ್ರು. ಗ್ರಾಮಗಳು ಸ್ವಯಂ ಆಡಳಿತ ಪದ್ಧತಿಯನ್ನು ಹೊಂದಿದ್ದವು. ಕೇಂದ್ರದಿಂದ ಮುಕ್ತವಾಗಿ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದವು. ಆ ಗ್ರಾಮದ ಆಡಳಿತವನ್ನು ನೋಡಿಕೊಳ್ಳೋದಕ್ಕೆ ಅದೇ ಗ್ರಾಮದ ಗ್ರಾಮಸ್ಥರೇ ಇದ್ದರು. ಅಂದರೆ ಗ್ರಾಮ ಸಭೆಗಳನ್ನು ರಚನೆ ಮಾಡಲಾಗಿತ್ತು. ಅವು ಪುಟ್ಟ ಗಣರಾಜ್ಯಗಳಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದದ್ದು ವಿಶೇಷ. ಹೀಗಾಗಿ ಭಾರತದ ಆಡಳಿತ ಪದ್ಧತಿಯಲ್ಲಿ ಚೋಳರ ಗ್ರಾಮಾಡಳಿತಕ್ಕೆ ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನಮಾನವನ್ನು ನೀಡಲಾಗಿದೆ. ಪ್ರಮುಖವಾಗಿ ಸ್ವಾಯತ್ತತೆ ಪಡೆದ ಗ್ರಾಮಗಳಲ್ಲಿ 3 ವಿಧಗಳು ಕಂಡುಬರ್ತವೆ. ಉರ್, ಗ್ರಾಮದ ಸಮಸ್ತ ವಾಸಿಗಳೆಲ್ಲ ಸದಸ್ಯರಾಗಿರ್ತಕ್ಕಂಥ ಸಭೆ. ಸಭಾ, ಬ್ರಹ್ಮದೇಯ ಗ್ರಾಮಗಳ ಆಡಳಿತ ಘಟಕ. ಮಹಾಜನರು ಅದರ ಆಡಳಿತವನ್ನು ನೋಡ್ಕೋತಾ ಇದ್ದರು. ನಗರಂ, ವರ್ತಕರ ಸದಸ್ಯರುಳ್ಳ ವ್ಯಾಪಾರಸ್ಥರ ಘಟಕ. ಇನ್ನು ಕೆಲವು ದೊಡ್ಡ ದೊಡ್ಡ ನಗರಗಳಲ್ಲಿ ಊರಾಗಿರ್ಬೋದು, ಸಭಾಗಳಾಗಿರ್ಬೋದು, ಒಟ್ಟಿಗೆ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದವು. ಚೋಳರ ಗ್ರಾಮಾಡಳಿತದ ಪದ್ಧತಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮಗೆ ಇರತಕ್ಕಂಥ ಅಮೂಲ್ಯವಾದ ದಾಖಲೆ ಅಂತಂದರೆ, ಚೋಳರ ಪ್ರಸಿದ್ಧ ರಾಜನಾಗಿರ್ತಕ್ಕಂಥ 1ನೇ ಪರಾಂತಕ ಹೊರಡಿಸಿರುವ ಉತ್ತರ ಮೇರೂರು ಶಾಸನ. ಈ ಉತ್ತರ ಮೇರೂರು
ಶಾಸನ ಪ್ರತಿ ಗ್ರಾಮವು ಗ್ರಾಮಸಭೆಯ ಆಡಳಿತಕ್ಕೆ ಒಳಪಟ್ಟಿದ್ದು, ಚುನಾವಣೆಗಾಗಿ ಪ್ರತಿ ಗ್ರಾಮವನ್ನು 30 ವಾರ್ಡುಗಳಾಗಿ ವಿಂಗಡಿಸಲಾಗಿತ್ತು. ಅವುಗಳನ್ನು ಕುಂಡಬಂ ಅಂಥೇಳಿ ಕರಿತಾ ಇದ್ರು. ಪ್ರತಿ ಕುಟುಂಬದಿಂದ ಒಬ್ಬೊಬ್ಬ ಅಭ್ಯರ್ಥಿಯನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗ್ತಾ ಇತ್ತು. ಹೀಗೆ ಆಯ್ಕೆಯಾದ 30 ಸದಸ್ಯರನ್ನು ಅದೃಷ್ಟ ಪರೀಕ್ಷಾ ಪದ್ಧತಿಯ ಮೂಲಕವಾಗಿ ಚುನಾಯಿಸಲಾಗ್ತಾ ಇತ್ತು ಅಂತಕ್ಕಂಥ ವಿಚಾರವನ್ನು ಅದು ತಿಳಿಸಿಕೊಡ್ತದೆ. ಮುಂದುವರಿದು ಈ ಉತ್ತರ ಮೇರೂರು ಶಾಸನ ಚುನಾವಣೆಗೆ ಸ್ಪರ್ಧೆ ಮಾಡತಕ್ಕಂಥ ಅಭ್ಯರ್ಥಿಯ ಅರ್ಹತೆ ಮತ್ತು ಅನರ್ಹತೆಗಳ ಬಗ್ಗೆ ತಿಳಿಸಿಕೊಡ್ತದೆ. ಇದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಅರ್ಹತೆಗಳು ಅಂತಂದರೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಕ್ಕಂಥ ಅಭ್ಯರ್ಥಿ ಕನಿಷ್ಠ 1 ಎಕರೆ ಜಮೀನಿನ ಮಾಲೀಕನಾಗಿರಬೇಕು. ಗ್ರಾಮದಲ್ಲಿ ಸ್ವಂತ ಮನೆ ಹೊಂದಿರಬೇಕು ಮತ್ತು ಅಲ್ಲಿಯೇ ವಾಸವಾಗಿರಬೇಕು. ಆ ಅಭ್ಯರ್ಥಿಯ ವಯಸ್ಸು 35 ವರ್ಷಗಳಿಗಿಂತ ಹೆಚ್ಚಿರಬೇಕು, 70 ವರ್ಷಕ್ಕಿಂತ ಕಡಿಮೆ ಇರಬೇಕು. ಅಭ್ಯರ್ಥಿ 4 ವೇದಗಳು ಇಲ್ಲವೇ ಉಪನಿಷತ್, ಮಂತ್ರ ಮತ್ತು ಬ್ರಾಹ್ಮಣಗಳ ಜ್ಞಾನವನ್ನು ಹೊಂದಿರಬೇಕು. ಇಲ್ಲದಿದ್ದರೆ 1 ವೇದ ಅಥವಾ 1 ಭಾಷ್ಯದಲ್ಲಾದರೂ ಪಾರಂಗತನಾಗಿರಬೇಕು. ಈ ಮೇಲಿನ ಅರ್ಹತೆ ಹೊಂದಿರದಿದ್ದಲ್ಲಿ ಕನಿಷ್ಠ ಪಕ್ಷ ವ್ಯಾಪಾರವನ್ನಾದರೂ ಚೆನ್ನಾಗಿ ಬಲ್ಲವನಾಗಿರಬೇಕು ಅಥವಾ ಗುಣವಂತನಾಗಿರಬೇಕು, ಪ್ರಾಮಾಣಿಕನಾಗಿರಬೇಕು. ಈ ಅರ್ಹತೆಗಳನ್ನು ಹೊಂದಿರತಕ್ಕಂಥವನು ಮಾತ್ರ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅರ್ಹನಾಗಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾ ಇತ್ತು. ಹಾಗೆ ಈ ಒಂದು ಶಾಸನ ಅನರ್ಹತೆಗಳ ಬಗ್ಗೆ ಕೂಡ ತಿಳಿಸಿಕೊಡ್ತದೆ. ಕಳೆದ 3 ವರ್ಷಗಳಿಂದ ಸತತವಾಗಿ ಯಾವುದಾದರೊಂದು ಸಮಿತಿಗೆ ಚುನಾಯಿತರಾದವರು, ಅಂದರೆ ಮಾಜಿ ಸದಸ್ಯರು, ಮತ್ತು ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅನರ್ಹರಾಗಿರ್ತಕ್ಕಂಥವರು. ಈ ಹಿಂದೆ ಚುನಾಯಿತರಾಗಿ ಸಮಿತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ಸರಿಯಾಗಿ ಲೆಕ್ಕಪತ್ರಗಳನ್ನು ಸಲ್ಲಿಸದವರು ಅನರ್ಹರು. ಪಾಪಕ್ಕೆ ಒಳಗಾದವರು, ಸ್ವಗೋತ್ರ ವಿವಾಹ, ಬ್ರಾಹ್ಮಣ ಹತ್ಯೆ, ಪರರ ವಸ್ತುಗಳನ್ನು ಕದ್ದವರು, ಕಳ್ಳತನ ಮಾಡಿದವರು, ವ್ಯಭಿಚಾರಿಗಳು, ಪಾತಕಿಗಳು ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅನರ್ಹರು. ಅವಿವೇಕಿಗಳು, ಧರ್ಮಗುರುವಿನ ಪತ್ನಿಯೊಡನೆ ವ್ಯಭಿಚಾರ ಮಾಡಿರ್ತಕ್ಕಂಥವರು, ನಿಷಿದ್ಧ ಆಹಾರವನ್ನು ತಿಂತಕ್ಕಂಥವರು, ಮದ್ಯಪಾನ ವ್ಯಸನಿಗಳು, ಭ್ರಷ್ಟರು, ಆಚಾರಹೀನರು ಚುನಾವಣೆಗೆ ನಿಲ್ಲಲಿಕ್ಕೆ ಅನರ್ಹರಾಗಿದ್ದರು ಅಂತಕ್ಕಂಥ ವಿಚಾರವನ್ನು ಉತ್ತರ ಮೇರೂರು ಶಾಸನ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡುತ್ತದೆ. 1ನೇ ಪರಂತಕನ 12 ಮತ್ತು 14ನೇ ವರ್ಷದ ಆಳ್ವಿಕೆಯಲ್ಲಿ, ಅಂದರೆ ಕ್ರಿಸ್ತಶಕ 919 ಮತ್ತು 921ರಲ್ಲಿ ಹೊರಡಿಸಿರ್ತಕ್ಕಂಥ ಶಾಸನಗಳು. ಮೊದಲ ಶಾಸನ ಸಭೆಯ ನೀತಿ ನಿಯಮಗಳನ್ನು ತಿಳಿಸ್ತದೆ. 2ನೇ ಶಾಸನ ಮೊದಲೇ ಶಾಸನಕ್ಕಿಂತ ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಮತ್ತು ಸುಧಾರಿಸಿದ ನೀತಿ ನಿಯಮಗಳನ್ನು ಅದು ತಿಳಿಸಿಕೊಡ್ತದೆ. ಇನ್ನು ಅರ್ಹತೆಯನ್ನು ಹೊಂದಿರತಕ್ಕಂಥವರು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದರು, ಅವರ
ಆಯ್ಕೆ ಪದ್ಧತಿ ಅತ್ಯಂತ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಒಂದು ಗ್ರಾಮವನ್ನು 30 ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗ್ತಾ ಇತ್ತು. ಒಂದೊಂದು ವಿಭಾಗದಿಂದ ಅನೇಕ ಜನ ಅರ್ಹತೆ ಹೊಂದಿರತಕ್ಕಂಥವರು ಸ್ಪರ್ಧೆಯನ್ನು ಮಾಡ್ತಾಯಿದ್ರು. ಆಗ ಯಾವ ಅಭ್ಯರ್ಥಿ ಅರ್ಹತೆಯನ್ನು ಹೊಂದಿದ್ದ ಅಂಥ ಅಭ್ಯರ್ಥಿ ಹೆಸರುಗಳನ್ನು ತಾಳೆ ಗರಿಗಳ ಮೇಲೆ ಬರೀತಾ ಇದ್ದರು. ಒಂದು ದೊಡ್ಡದಾದ ಮಡಿಕೆಯಲ್ಲಿ ಆ ತಾಳೆ ಗರಿಗಳನ್ನು ಹಾಕ್ತಾಯಿದ್ರು. ಆಮೇಲೆ ಚೆನ್ನಾಗಿ ಆ ತಾಳೆಗರಿಗಳನ್ನು ಕಲಕಿ ದೇವಾಲಯದ ಸಭಾಂಗಣದಲ್ಲಿ ಹಿರಿಯ ಪುರೋಹಿತನ ಅಧ್ಯಕ್ಷತೆಯಲ್ಲಿ ಒಬ್ಬ ಪುಟ್ಟ ಬಾಲಕನಿಂದ 30 ಚೀಟಿಗಳನ್ನು ಎತ್ತಿಸಲಾಗ್ತಾ ಇತ್ತು. ಚೀಟಿಯಲ್ಲಿ ಇದ್ದ ಹೆಸರುಗಳನ್ನು ಎಲ್ಲರ ಸಮ್ಮುಖದಲ್ಲಿ ಓದಿ ಅವರು ವಿಜೇತರು ಅಂಥೇಳಿ ಘೋಷಣೆಯನ್ನು ಮಾಡಲಾಗ್ತಾ ಇತ್ತು. ಹೀಗೆ ಆಯ್ಕೆಯಾದ ಸದಸ್ಯರು ಗ್ರಾಮಸಭೆಯ ಗೌರವ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಇವರ ಅಧಿಕಾರದ ಅವಧಿ 1 ವರ್ಷ ಆಗಿತ್ತು. ಈ ಚುನಾವಣಾ ವಿಧಾನವನ್ನು ಕುಡು ಒಲೈ ಅಂಥೇಳಿ ಕರಿತಾ ಇದ್ದರು. ಅದೃಷ್ಟ ಪರೀಕ್ಷಾ ಪದ್ಧತಿ ಅಂತೇಳಿ ಈ ಆಯ್ಕೆ ಪ್ರಕ್ರಿಯೆ ಪ್ರತಿಯೊಂದು ವಿಭಾಗಕ್ಕೆ ಪ್ರತ್ಯೇಕವಾಗಿ ನಡೀತಾ ಇತ್ತು. ಸದಸ್ಯರು ಯಾವುದೇ ಅಪರಾಧಕ್ಕೆ ಒಳಗಾದರೆ ಸದಸ್ಯತ್ವವನ್ನು ಕಳ್ಕೊತಾ ಇದ್ದರು. ಈ ಸಭೆಗಳು ಹಿರಿಯ ವಯಸ್ಕರಿಂದ, ಜ್ಞಾನಸ್ಥರಿಂದ, ಸನ್ನಡತೆಯುಳ್ಳವರಿಂದ, ನೈತಿಕ ಆದರ್ಶ ಜನರಿಂದ ಕೂಡಿರತಕ್ಕಂಥದ್ದು. ಗ್ರಾಮಸಭೆಗೆ 30 ವಾರ್ಡುಗಳಿಂದ ಆಯ್ಕೆಯಾಗಿರ್ತಕ್ಕಂಥ 30 ಜನ ಸದಸ್ಯರನ್ನು ಪೆರುಮಕ್ಕಳ್ ಅಂಥೇಳಿ ಕರೆಯಲಾಗ್ತಾ ಇತ್ತು. ಗ್ರಾಮಸಭೆಯನ್ನು 6 ಸಮಿತಿಗಳಾಗಿ ವಿಭಾಗಿಸಿ ಪ್ರತಿ ಸಮಿತಿಗೆ 6 ಸದಸ್ಯರನ್ನು ಹಂಚಿಕೆ ಮಾಡಲಾಗ್ತಾ ಇತ್ತು. ಅದು ಸಭಾದ ಕಾರ್ಯಕಾರಿ ಸಮಿತಿಯಾಗಿತ್ತು. ಸಮಿತಿಗಳನ್ನು ವಾರಿಯಂ ಅಂಥೇಳಿ ಕರಿತಾ ಇದ್ದರು. ಸಮಿತಿಯ ಸದಸ್ಯರನ್ನು ವಾರಿಯ ಪೆರುಮಕ್ಕಳು ಅಂತೇಳಿ ಕರೆಯಲಾಗ್ತಾ ಇತ್ತು. ಆ ಮಹಾಸಭೆಗೆ ಪೆರುಂಗುರಿ ಅಂಥೇಳಿ ಹೆಸರನ್ನು ಇಡಲಾಗಿತ್ತು. ಇಲ್ಲಿ ಮುಖ್ಯವಾಗಿ 6 ಸಮಿತಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ವು. ಮೊದಲದಾಗಿ ಸಂವತ್ಸರ ವಾರಿಯಂ ಅಂದರೆ ವಾರ್ಷಿಕ ಸಮಿತಿ, ಇದರಲ್ಲಿ 12 ಜನ ಸದಸ್ಯರು ಇರ್ತಾಯಿದ್ರು. ತೋಟ ವಾರಿಯಂ ಅಂದರೆ ತೋಟದ ಸಮಿತಿ. ದೇವಸ್ಥಾನ ವಾರಿಯಂ ಅಂದರೆ ದೇವಸ್ಥಾನ ವಿಚಾರಗಳನ್ನ ನೋಡ್ಕೋತಕ್ಕಂಥ ಸಮಿತಿ. ಏರಿ ವಾರಿಯಂ ನೀರಾವರಿ ಅಥವಾ ಕೆರೆಯ ಸಮಿತಿ. ಪೊನ್ನ ವಾರಿಯಂ ಬಂಗಾರ ಅಥವಾ ಕಂದಾಯ ಸಮಿತಿ. ನ್ಯಾಯ ವಾರಿಯಂ ಅಂದರೆ ಈ ನ್ಯಾಯದಾನವನ್ನು ಮಾಡ್ತಕ್ಕಂಥ ಸಮಿತಿ. ಈ ರೀತಿಯಾಗಿ 6 ಸಮಿತಿಗಳನ್ನು ರಚನೆ ಮಾಡಲಾಗ್ತಾ ಇತ್ತು. ಆ ಸಮಿತಿಯ ಸದಸ್ಯರು ತಮಗೆ ನೀಡಿರ್ತಕ್ಕಂಥ ಕರ್ತವ್ಯಗಳನ್ನು ಪಾಲಿಸಿಕೊಂಡು ಹೋಗ್ತಾಯಿದ್ರು. ಇನ್ನು ಈ ಸದಸ್ಯರ ಸಂಖ್ಯೆಯ ಮಿತಿ ಅಥವಾ ಸಮಿತಿಗಳ ಸಂಖ್ಯೆ, ಇದು ಹಳ್ಳಿಯಿಂದ ಹಳ್ಳಿಗೆ ವ್ಯತ್ಯಾಸವಾಗಿರ್ತಾ ಇತ್ತು. ಯಾಕಂದರೆ ಅದು ಅಲ್ಲಿಯ ಜನಸಂಖ್ಯೆ ಆಧಾರದ ಮೇಲೆ ಅದು ನಿರ್ಧಾರ ಆಗ್ತಾ ಇದ್ದಿರ್ತಕ್ಕಂಥದ್ದು. ಗ್ರಾಮಸಭೆ ದೇವಾಲಯ, ಚಾವಡಿ ಇಲ್ಲವೇ ಕೆರೆಯ ಏರಿಯ ಮೇಲೆ ಸಭೆ ಸೇರ್ತಾಯಿದ್ರು. ಸಭೆಯಲ್ಲಿ ಸದಸ್ಯರು ಗ್ರಾಮದ ಸಮಸ್ಯೆಗಳ ಕುರಿತಾಗಿ ಮುಕ್ತವಾಗಿ ಚರ್ಚೆಯನ್ನು ಮಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ಕೆಲವು ಅಂತಿಮವಾಗಿರ್ತಕ್ಕಂಥ ತೀರ್ಮಾನಗಳನ್ನು ಕೈಗೊಂಡು ಆ ತೀರ್ಮಾನಗಳನ್ನು ಲಿಖಿತ ರೂಪದಲ್ಲಿ ಇರತಕ್ಕಂಥ ಪದ್ಧತಿ ಇತ್ತು. ಹೀಗೆ
ರಚಿಸಲ್ಪಟ್ಟಿರತಕ್ಕಂಥ ಗ್ರಾಮ ಮಹಾಸಭೆಗಳು ತಮ್ಮದೇ ಆಗಿರ್ತಕ್ಕಂಥ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗಿತ್ತು, ಕಾರ್ಯವನ್ನು ಮಾಡಬೇಕಾಗಿತ್ತು. ಕಂದಾಯ ಮತ್ತು ತೆರಿಗೆಗಳನ್ನು ನಿಗದಿಪಡಿಸಿ ಅದನ್ನು ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ತಕ್ಕಂಥದ್ದು. ಸ್ಥಳೀಯ ವಿವಾದ, ಜಮೀನು, ನೀರಾವರಿ ವಿವಾದಗಳನ್ನು ಪರಿಶೀಲಿಸಿ ಅವರಿಗೆ ನ್ಯಾಯದಾನವನ್ನು ಮಾಡೋದು, ಗ್ರಾಮದ ಶಾಂತಿ ಸುವ್ಯವಸ್ಥೆ ಕಾಪಾಡೋದು, ಗ್ರಾಮದ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು, ಸಿವಿಲ್ ಪೊಲೀಸ್ ಕಾರ್ಯಗಳು, ಕಾನೂನು ಮತ್ತು ಶಿಸ್ತು ಪಾಲನೆಯನ್ನು ಮಾಡ್ತಕ್ಕಂಥದ್ದು. ಆ ಗ್ರಾಮದ ರಸ್ತೆ ಕೆರೆಗಳ ದುರಸ್ತಿ, ಅವುಗಳ ನಿರ್ಮಾಣ, ನೀರಾವರಿ, ಅರಣ್ಯಗಳ ಉಸ್ತುವಾರಿಯನ್ನು ಆಯಾ ಸಮಿತಿಗಳು ನೋಡಿಕೊಳ್ಬೇಕಾಗಿತ್ತು. ದೇವಾಲಯಗಳ ನಿರ್ವಹಣೆ, ದಾನದತ್ತಿಗಳ ಮೇಲ್ವಿಚಾರಣೆಯನ್ನು ಮಾಡಬೇಕಾಗಿತ್ತು. ಭೂಮಿಯ ನೋಂದಣಿ, ಭೂಮಿಯ ಅಳತೆ ಮಾಡತಕ್ಕಂಥದ್ದು, ಪರಭಾರೆಯ ಮೇಲ್ವಿಚಾರಣೆ, ಭೂ ಸಾಗುವಳಿಯನ್ನು ಮಾಡಿಸೋದು, ಕೃಷಿ ಭೂಮಿಗೆ ನೀರಾವರಿಯನ್ನು ಒದಗಿಸ್ತಕ್ಕಂಥದ್ದು ಈ ಮಹಾಸಭೆಯ ಕರ್ತವ್ಯವಾಗಿತ್ತು. ಗ್ರಾಮದ ನೈರ್ಮಲ್ಯವನ್ನು ಕಾಪಾಡೋದು, ಗ್ರಾಮದ ಜನತೆಗೆ ಶಿಕ್ಷಣದ ವ್ಯವಸ್ಥೆಯನ್ನು ಕಲ್ಪಿಸೋದು, ಧಾರ್ಮಿಕ ಕ್ರಿಯೆ, ದಾನದತ್ತಿಗಳ ಮೇಲ್ವಿಚಾರಣೆ, ಈ ರೀತಿಯ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗಿತ್ತು. ಭೂಮಿ ಮತ್ತು ತೆರಿಗೆಗೆ ಸಂಬಂಧಿಸಿರತಕ್ಕಂಥ ದಾಖಲೆಗಳನ್ನು ಇಡಬೇಕಾಗಿತ್ತು. ಭೂ ವಿವಾದಗಳನ್ನು ನಿವಾರಿಸೋದು, ಅಪರಾಧಿಗಳನ್ನು ಪತ್ತೆ ಹಚ್ಚೋದು ಮತ್ತು ಅವರಿಗೆ ಶಿಕ್ಷೆಯನ್ನು ನೀಡತಕ್ಕಂಥದ್ದು ಇವರ ಪ್ರಮುಖವಾಗಿರ್ತಕ್ಕಂಥ ಕರ್ತವ್ಯ ಆಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಗ್ರಾಮಾಡಳಿತದ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತಲೆಯನ್ನು ಹಾಕ್ತಾ ಇರಲಿಲ್ಲ. ಪ್ರತಿಯೊಂದು ಗ್ರಾಮಗಳು ಸ್ವಾಯತ್ತ ಅಧಿಕಾರವನ್ನು ಪಡೆದಿರ್ತಕ್ಕಂಥ ಸ್ವತಂತ್ರ ಗ್ರಾಮ ಸಭೆಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದವು. ಕೇಂದ್ರ ಮತ್ತು ಗ್ರಾಮಗಳ ಮಧ್ಯದಲ್ಲಿ ಒಂದು ಸುಮಧುರವಾಗಿರ್ತಕ್ಕಂಥ ಬಾಂಧವ್ಯವಿತ್ತು. ಹೀಗಾಗಿ ಚೋಳರ ಆಳ್ವಿಕೆಯ ಕಾಲಾವಧಿಯಲ್ಲಿ ಗ್ರಾಮಗಳು ಮುಂದುವರಿಯಲು, ಬೆಳವಣಿಗೆ ಹೊಂದಲು ತುಂಬ ಸಹಕಾರಿಯಾಗಿತ್ತು. ಆ ಗ್ರಾಮಗಳ ಅಭಿವೃದ್ಧಿಗೆ ಚೋಳ ಅರಸರು ತಮ್ಮ ಸಹಾಯ ಸಹಕಾರವನ್ನು ಮಾಡ್ತಾ ಇದ್ದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂಥದ್ದು. ಧನ್ಯವಾದಗಳು.